ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗಿದ್ದೀರಾ ಇವತ್ತು ಬಂದು ತುಂಬಾ ಸ್ಪೆಷಲ್ಲು ಏನು ಸ್ಪೆಷಲ್ಲು ಅಂತ ಕೇಳಿದ್ರೆ ಇವತ್ತು ಬಂದು ಬಿರಿಯಾನಿ ಪಕ್ಕಾ ಆಂಬೂರ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇವತ್ತು ಮಾಡೋಣ ಒಂದು ಸರಿ ಕ್ಲೀನಾಗಿ ಹೇಳ್ಬಿಡ್ತೀನಿ ಡೀಟೇಲಾಗಿ ಏನೇನು ತೊಗೊಬೇಕು ಅಂತಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಬಿಡಿ ಆಮೇಲೆ ನಾನು ಮಾಡೋದು ಹೆಂಗೆ ಅಂತ ನಿಮಗೆ ಹೇಳ್ತೀನಿ ನಾನು ನೋಡಿ ಫಸ್ಟು ಈರುಳ್ಳಿ ತೊಗೊಂಡಿದ್ದೀನಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಪುದೀನ ಸೊಪ್ಪು ಮತ್ತು ಇದು ಬಂದು ಶುಂಠಿ ಬೆಳ್ಳುಳ್ಳಿ ಎರಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಎರಡು ಬೆಳ್ಳಷ್ಟು ಶುಂಠಿ ಹಾಕಿ ಇದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಆಮೇಲೆ ನೋಡಿ ಇದು ಬಂದು ಚಕ್ಕೆ ಏಲಕ್ಕಿ ಲವಂಗ ಇದು ಬಂದು ಬಿರಿಯಾನಿ ಎಲೆ ನೋಡಿ ಒಂದು ಅರ್ಧ ನಿಂಬೆಹಣ್ಣು ಒಂದು ಎರಡು ಸ್ಪೂನಷ್ಟು ಮೊಸರು ಓಕೆನಾ ಮತ್ತು ನಮಗೆ ಬೇಕಿರೋದು ಖಾರದ ಪುಡಿ ಧನಿಯದ ಪುಡಿ ನೋಡಿ ರೈಸ್ ನೋಡಿ ರೈಸ್ ಬಂದು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇವತ್ತು ನಾವು ಬಾಸ್ಮತಿ ರೈಸಲ್ಲಿ ಮಾಡ್ತೀವಿ ಬಿರಿಯಾನಿ ಇವತ್ತು ಸರ್ ನಾನು ನಾರ್ಮಲ್ ರೈಸ್ ಅಲ್ಲ ಹಂಗಾಗಿ ಸ್ವಲ್ಪ ಹುಷಾರಾಗಿ ನೋಡಿಕೊಳ್ಳಿ ಹೆಂಗೆ ಅಂಥೇಳಿ ಸರ್ ನಾನು ಬಾಸ್ಮತಿ ರೈಸ್ ಆಲ್ರೆಡಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ನೀವು ಬಿರಿಯಾನಿ ಸ್ಟಾರ್ಟ್ ಮಾಡ್ತಿರಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಾಲು ಗಂಟೆ ಮುಂಚೆ ಇದನ್ನು ನೀರಲ್ಲಿ ಹಾಕಿ ನೆನೆಸ್ಬಿಡಿ ಬಾಸ್ಮತಿ ಕರೆಕ್ಟಾಗಿರುತ್ತೆ ಅವಾಗ ನೀರಲ್ಲಿ ನೆನೆಸ್ಬಿಟ್ಟು ನಾನು ಡ್ರೈ ಮಾಡಿ ಇಟ್ಟಿದ್ದೀನಿ ಇವಾಗ ಓಕೆನಾ ಆಮೇಲೆ ಒಂದು ಕಾಲು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಸರಿ ಫ್ರೆಂಡ್ಸ್ ಇವಾಗ ಹೆಂಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ಓಕೆನಾ ನೋಡಿ ಫ್ರೆಂಡ್ಸ್ ಮೊದಲು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಿದ ತಕ್ಷಣ ಫಸ್ಟ್ ಇದು ಚಕ್ಕೆ ಏಲಕ್ಕ ಲವಂಗ ಮತ್ತು ಬಿರಿಯಾನಿ ಎಲೆ ನಾಲ್ಕು ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ನೋಡಿ ಈಗ ಈ ಈರುಳ್ಳಿ ಇದೆಯಲ್ಲ ಫಸ್ಟು ಈರುಳ್ಳಿ ಹಾಕ್ಕೊಳ್ಳಿ ಆಮೇಲೆ ಈ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇದು ಮೂರು ಹಾಕ್ಕೊಳ್ಳಿ ಮೂರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಇದನ್ನು ಹಾಕ್ಬಿಡಿ ಇದು ಸ್ವಲ್ಪ ಚೆನ್ನಾಗಿ ಡ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಯಾವ ರೀತಿ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಈಗ ಈ ಟೊಮ್ಯಾಟೊ ಇದೆಯಲ್ಲ ಈ ಟೊಮ್ಯಾಟೊ ಹಾಕ್ಕೊಳ್ಳಿ ಟೊಮ್ಯಾಟೊ ಹಾಕ್ಕೊಳ್ಳಿ ಟೊಮ್ಯಾಟೊ ಹಾಕ್ಕೊಂಡು ಈ ಪುದೀನ ಸೊಪ್ಪು ಇದೆಯಲ್ಲ ಪುದೀನನ್ನು ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇವೆ ಈಗ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಡ್ರೈ ಆಗಿದೆ ಈಗ ಈ ಚಿಕನ್ ಇದೆಯಲ್ಲ ಚಿಕನ್ನ ಇದರಲ್ಲಿ ಹಾಕ್ಬಿಡಿ ನಾನು ಒಂದು ಕಾಲು ಕೆ ಜಿ ಅಷ್ಟು ಮಾತ್ರ ಚಿಕನ್ ತೊಗೊಂಡಿದ್ದೀನಿ ಯಾಕಂದರೆ ಬಾಸ್ಮತಿ ರೈಸ್ ನಾನು ಕಾಲು ಕೆ ಜಿ ಅಷ್ಟೇ ತೊಗೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀರಿ ಈ ಥರ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಒಂದು ಸ್ಪೂನಷ್ಟು ಹಾಕ್ಕೊತೀನಿ ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯದ ಪುಡಿ ಒಂದು ಸ್ಪೂನಷ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಆಯಿತು ಈಗ ಇದೊಂದು ಎರಡು ಸ್ಪೂನಷ್ಟು ಮೊಸರು ತೊಗೊಂಡಿಟ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಬಿಡಿ ಇದರಲ್ಲಿ ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ
ನೋಡಿ ಈಗ ಒಂದು ಸ್ವಲ್ಪ ಮಾತ್ರ ನೀರು ಹಾಕೊಳ್ಳಿ ಒಂದು ಸ್ವಲ್ಪ ಮಾತ್ರ ನೀರು ಹಾಕೊಂಡಿ ಮಿಕ್ಸ್ ಮಾಡಿ ಇದನ್ನ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ ಯಾಕಂದ್ರೆ ಚಿಕನ್ ಸ್ವಲ್ಪ ಬೇಯಬೇಕು ಹಾಗಾಗಿ ಇದನ್ನ ಹಾಗೆ ಬಿಟ್ಬಿಡಿ ನೋಡಿ ಈಗ ಚೆನ್ನಾಗಿ ಚಿಕನ್ ಬೇಯತಾ ಇದೆ ನೋಡಿ ಫ್ರೆಂಡ್ಸ್ ಒಂದು ಲೆವೆಲ್ ಗೆ ಚಿಕನ್ ಬೆಂದಿದೆ ಈಗ ನೀವು ಏನು ಮಾಡಿ ಈ ಗ್ಲಾಸ್ ಅಲ್ಲಿ ನಾನು 1 ಗ್ಲಾಸ್ ಅಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ಇದಕ್ಕೆ ನೀರು ಬಂದಿ 1.5 ಇಂದ 1.75 ಅಷ್ಟು ನೀರು ಇಟ್ರೆ ಸಾಕು ಇದಕ್ಕೆ ನೋಡಿ ಈಗ ಇದು ವಾಶ್ ಮಾಡಿ ಇಟ್ಟಿದೀವಲ್ಲ ಬಾಸ್ಮತಿ ರೈಸ್ ಈ ಬಾಸ್ಮತಿ ರೈಸ್ ಅದರಲ್ಲಿ ಹಾಕಿಬಿಡಿ ಈಗ ಒಂದ ಸರಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಇದು ತಗದಿ ಇಟ್ಟಿದೀವಲ್ಲ ಒಂದು ಅರ್ಧ ನಿಂಬೆಹಣ್ಣು ಆ ಒಂದು ಅರ್ಧ ನಿಂಬೆಹಣ್ಣು ಮಾತ್ರ ಇದರಲ್ಲಿ ಹಿಂಡ್ ಬಿಡಿ ಚೆನ್ನಾಗಿ ನಿಂಬೆಹಣ್ಣು ಹಾಕಿದ ಮೇಲೆ ಒಂದ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ನ ಕ್ಲೋಸ್ ಮಾಡಿಬಿಡಿ ಇದು ಬಾಸ್ಮತಿ ರೈಸ್ ಒಂದು ಎರಡೇ ಎರಡು ವಿಷಲ್ ಇಟ್ರೆ ಸಾಕು ನೀವು ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಎರಡು ವಿಷಲ್ ಆಯ್ತು ಎರಡು ವಿಷಲ್ ಆಗಿದ ತಕ್ಷಣ ಆಫ್ ಮಾಡಿ ಇಟ್ಬಿಟ್ಟಿದ್ದೆ ನೋಡಿ ಇವಾಗ ನೋಡೋಣ ಯಾಕಂದ್ರೆ ಯಾವಾಗಲೂ ಹೇಳ್ತಾರೆ ಕುಕ್ಕರ್ ಅಲ್ಲಿ ಮಾಡಬೇಕಾದ್ರೆ ಚೆನ್ನಾಗಿ ಬರಲ್ಲ ತುಂಬಾ ಇದಾಗುತ್ತೆ ರೈಸ್ ಅಂತ ಹೇಳಿ ನೋಡೋಣ ಯಾವ ರೀತಿ ಆಗಿದೆ ಅಂತ ಬಸ್ ಬಾಸ್ಮತಿ ರೈಸ್ ಬೇರೆ ಮಾಡಿದೀವಿ ವಾವ್ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ನೋಡಿ ನೀವೇ ನೋಡಿ ನೋಡಿ ಯಾವ ರೀತಿ ಆಗಿದೆ ನೋಡಿ ಒಂದು ನಿಮಿಷ ಯಾ ಹೆಂಗೆಲ್ಲ ಆಗಿದೆ ನೋಡೋಣ ಇರೋ ನಿಮಿಷ ಫ್ರೆಂಡ್ಸ್ ನೀವೇ ನೋಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಬಿರಿಯಾನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗಿದೆ ನಾನು ಟೇಸ್ಟು ನೋಡಿದೆ ತುಂಬ ಉಪ್ಪು ಖಾರ ಎಲ್ಲದೂ ಕರೆಕ್ಟಾಗಿದೆ ಪಕ್ಕ ಆಂಬೂರ್ ಬಿರಿಯಾನಿ ಟೇಸ್ಟ್ ಬಂದಿದೆ ನೀವು ಬೇರೆ ಏನು ಚೇಂಜ್ ಮಾಡೋಕ್ಕೋಬೇಡಿ ಮನೇಲಿ ಇದನ್ನು ಸೇಮ್ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಕೊಡಿ ಯಾವ ರೀತಿ ಇದೆ ಹೆಂಗ ಎಲ್ಲ ಆಯಿತು ಅಂತೇಳಿ ನನಗೆ ಕಮೆಂಟ್ಸ್ ಕೊಡಿ ಓಕೆನಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರಿದೇನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಅಡುಗೆ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫ್ರೆಂಡ್ಸ್. ಪೋಟಾಟಿ ಊರಿಗೆ ಬಾಯಿಡ್ತಾ.